ಈ ದಿನ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಮನೆಗೆ ಶ್ರೀಶೈಲ ಶ್ರೀಗಳು ಪುನೀತ್ ಪತ್ನಿಯನ್ನ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಲು ಬಂದಿದ್ದರು ಅದರ ಜೊತೆಗೆ ಮಂತ್ರಿಸಿ ಒಂದು ದೇವರ ಚಿಕ್ಕ ವಿಗ್ರಹವನ್ನು ಸಹ ತಂದು ಅಶ್ವಿನಿ ಅವರ ಕೈಗೆ ಕೊಟ್ಟರು ಇದನ್ನ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತನು ಸಹ ತಿಳಿಸಿದರು ಹಾಗೆ ಅವರ ಮಠದ ಪ್ರಸಾದವನ್ನು ಸಹ ಪುನೀತ್ ಪತ್ನಿ ಅಶ್ವಿನಿ ಅವರಿಗೆ ತಂದು ಕೊಟ್ಟರು ಇದರಿಂದ ದೇವರನ್ನ ನೆನೆದ್ರೆ ದೇವರು ನಮಗೆ ಜೀವನದಲ್ಲಿ ಉತ್ಸಾಹವನ್ನ ಕೊಡ್ತಾನೆ ಹಾಗೆ ಮುಂದಿನ ಜೀವನ ಸುಖಾಗಮನವಾಗಿ ನಡೆಯುತ್ತೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಇದನ್ನ ಮಂತ್ರಿಸಿ ಕೊಡ್ತಾರೆ ಅಂತ ಹೇಳಿದ್ರು ಗುರುಗಳು ಹಾಗೆ ಪುನೀತ್ ಪತ್ನಿ ಅಶ್ವಿನಿ ಅವರನ್ನ ಭೇಟಿ ಮಾಡುತ್ತಾರೆ ಹಾಗೆ ದೊಡ್ಡಮನೆಯ ಕುಟುಂಬಸ್ಥರನ್ನು ಸಹ ಶ್ರೀಗಳು ಭೇಟಿಯನ್ನ ಮಾಡಿ ಅವರ ಯೋಗಕ್ಷೇಮವನ್ನ ವಿಚಾರಿಸಿ ಅವರಿಗೆ ಅಪ್ಪು ಇಲ್ಲದ ಈ ಪರಿಸ್ಥಿತಿಯನ್ನ ಹೇಗೆ ಮುಂದೆ ಇದನ್ನೆಲ್ಲ ಮರೆತು ಮುಂದೆ ಹೋಗಬೇಕು ಮರೆತು ಅನ್ನೋದಕ್ಕಿಂತ ಹೇಳಿ ಅವರ ನೆನಪುಗಳೊಂದಿಗೆ ಹೇಗೆ ನಾವು ಜೀವನದಲ್ಲಿ ಮುಂದೆ ಹೋಗಬೇಕು ಅನ್ನುವಂತ ಸಂಪೂರ್ಣವಾದಂತ ಏನು ಇದರ ಒಳಅರ್ಥ ಇದೆ ದೇವರ ಒಳಗಿನ ಪರಮಾತ್ಮ ಏನಿದಾನೆ ಅವನು ಯಾವ ರೀತಿ ಹೇಳ್ತಾನೆ ಯಾವ ರೀತಿ ಮನುಷ್ಯನ ಜೀವನವನ್ನ ನುಡಿದಿದಾನೆ ಅನ್ನುವಂತ ಎಲ್ಲ ಸದ್ಗುಣಗಳನ್ನ ಎಲ್ಲ ಪ್ರವಚನವನ್ನ ಶ್ರೀಗಳು ದೊಡ್ಡಮನೆ ಕುಟುಂಬಕ್ಕೆ ಹೇಳಿದ್ರು ಇದರಿಂದ ದೊಡ್ಡಮನೆ ಕುಟುಂಬವು ಸಹ ಸ್ವಲ್ಪ ಸಮಾಧಾನಗೊಂಡಿದೆ